ಚೀಚಿ ಚೀಚಿ, ಮನೆಯಲ್ಲಿ ಎಲ್ಲಿ ನೋಡಿದ್ರು ಕಸನೆ. ಕಸ ಇರಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟು ಹೊರಗಡೆ ಹಾಕಿದ್ರು ಮತ್ತೆ ಮತ್ತೆ ಅದರ ಹಠ ಬಿಡದೆ ಕಿನ್ನೆ ಬಂದು ಕೂರತ್. ಏನು ಏನು ಕಿಸ್ಕೊಂಡು ನೋಡ್ತಿದ್ಯಾ? ಕಸ ಗುಡಿಸ್ತಿರೋದು ಕಾಣಿಸ್ತಿಲ್ವಾ? ಆ ಕಡೆ ಹೋಗೋದಕ್ಕೆ ಏನ್ ರೋಗ ನಿಂಗೆ? ಇಲ್ಲೊಬ್ರು ಕೂತಿರೋದು ನಿನ್ನ ಕುರುಡು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ದೇವ್ರ ಕೋಳಿ ಮೊಟ್ಟೆ ಸೈಜಲ್ಲಿ ಎರಡು ಕಣ್ಣು ಕೊಟ್ಟಿದ್ದಾನೆ ತಾನೆ. ಆದ್ರೂ ನನ್ ಮೇಲೆ ಯಾಕೆ ಕಸ ಗುಡಿಸ್ತಿದ್ಯಾ? ಏನ್ ರೋಗ ಬಂದಿರೋದ್ ನಿಂಗೆ? ಇಷ್ಟೆಲ್ಲ ಮಂಗಳಾರತಿ ಆದ್ರೂ ದುರಹಂಕಾರ ಮಾತ್ರ ಕಮ್ಮಿ ಆಗಿಲ್ಲ ನಿಂಗೆ. ಹೌದೌದು, ದಿನ ಬೆಳಗಾದ್ರೆ ನನಗೆ ತಿಂಡಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಎಲ್ಲ ಟನ್ ಗಟ್ಟಲೆ ನೀನೇ ತಂದು ಹಾಕ್ತಿದ್ಯ ನೋಡು. ಅದನ್ನ ತಿಂದು ತಿಂದು ನನ್ಗೆ ಅಹಂಕಾರ ಬೆಳೆದ್ಬಿಟ್ಟಿದೆ. ಏನೇ ದೊಡ್ಡವಳು ಅಂತ ನೋಡಿದೆ, ಮಾತಿಗೆ ಮಾತು ಬೆಳೆಸ್ತಿದ್ಯಾ? ಹಿರಿಕು ಅಂತ ಬಂದ್ರೆ ನಾನು ಮುಲಾಜೆ ನೋಡಲ್ಲ, ಜತ್ತು ಒಗಿತಾ ಇರೋದ. ಅತ್ತೆ ನಿನ್ನ ಎತ್ತು ಒಗ್ದಾಯ್ತಲ್ಲ, ನಿನ್ನ ಹೆಂಡತಿಯಾಗಿ ಸ್ವೀಕರಿಸಬಾರ್ದು ಅಂತ ಅತ್ತೆನೇ ವಿಕ್ರಮ್ ಹತ್ರ ಆಣೆ ಮಾಡಿಸ್ಕೊಂಡ್ರಲ್ಲ, ಇನ್ನೇನ್ ಕಟ್ಟೆ ಹಾಕ್ಬೇಕು ಅಂತ ಇಲ್ಲಿ ಕೂತಿದ್ಯಾ? ಸ್ವಲ್ಪ ನಾಚಿಕೆ, ಮಾನ ಮರ್ಯಾದೆ ಏನು ಇಲ್ವಾ? ಆಮೇಲೆ ಆಮೇಲೆ ಇನ್ನೇನು ನಾಚಿಕೆ ಅಂದ್ರೇನು? ಮಾನ ಅಂದ್ರೆ ಅಕ್ಕ, ಮರ್ಯಾದೆ ಅಂದ್ರೆ ಅರ್ಥ ಏನು? ಮರ್ಯಾದೆ ಅಂದ್ರೆ ಯಾರ ಹತ್ರನು ಒಂದು ಮಾತು ಅನ್ಸ್ಕೊಳ್ಳದೆ ಗೌರವದಿಂದ ಬದುಕೋದು. ಗೌರವ ಅಂದ್ರೇನು? ಆತ್ಮಾಭಿಮಾನದಿಂದ ಬದುಕೋದು. ಆತ್ಮಾಭಿಮಾನ ಅಂದ್ರೆ? ಆತ್ಮಾಭಿಮಾನ ಅಂದ್ರೆ ನನಗಿರೋದು ನಿನಗೆ ಇಲ್ದಿರೋದು. ಅಂದ್ರೆ 1,000 ರೂಪಾಯಿ ಸಂಪಾದನೆ ಮಾಡಿ, 10 ರೂಪಾಯಿ ಮನೆ ಕೊಟ್ಟು, ಲಕ್ಷ ಲಕ್ಷ ಚೀಟಿ ಹಾಕಿ ಅತ್ತೆ ಮಾವಂಗೆ ಯಾಮರ್ಸೋದೇ ಆತ್ಮಾಭಿಮಾನನ? ಶೇ, ಅದು ನನ್ ಕಾಸು, ನನ್ ಇಷ್ಟ, ಅದನ್ನ ಕೇಳೋದಕ್ಕೆ ಯಾವಳಿಗೂ ಅಧಿಕಾರ ಇಲ್ಲ. ಹ್ಮ್, ಅದೇ ತರ ಇದು ನನ್ನ ಲೈಫ್, ನನ್ನ ಇಷ್ಟ, ಅದನ್ನ ಕ್ವಶ್ಚನ್ ಮಾಡೋ ರೈಟ್ಸ್ ನಿಮ್ಗೆ ಯಾರಿಗೂ ಇಲ್ಲ. ಅತ್ತೆ ನಿನ್ನ ಸೊಸೆನೇ ಅಲ್ಲ ಅಂತ ಹೇಳ್ಬಿಟ್ರು, ವಿಕ್ರಮ್ ನಿನ್ನ ಹೆಂಡತಿನೇ ಅಲ್ಲ ಅಂತ ಆಡೆ ಮಾಡ್ಬಿಟ್ಟ. ಆದ್ರೂ ಹಲೋ, ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ, ಕಣ್ಣಿಗೆ ಕಾಣದೇ ಇರೋದು ತುಂಬಾ ನಡೀತಾ ಇದೆ ನಮ್ ನಡುವೆ. ನಮ್ ನಡುವೆ ಅಂದ್ರೆ? ಅದೇ, ನನ್ನ ಗಂಡನ ನಡುವೆ. ಏನ್ ಗೊತ್ತ ಶೈಲೋಕ, ಈ ರಾಜಕೀಯ ಪೈದನಲ್ಲ, ಅವನು ನನ್ನನ್ನ ಕಿಡ್ನಾಪ್ ಮಾಡಿ ಒಂದ್ ಕಡೆ ಕಟ್ ಹಾಕ್ಬಿಟ್ಟಿದ್ದ. ಅವನ ಕಡೆ ರೌಡಿಗಳಿದಾರಲ್ಲ, ಅವ್ರು ಅದನ್ನ ಅಡ್ವಾಂಟೇಜ್ ತಗೊಂಡು ನನ್ನನ್ನ ಮುಟ್ಟೋದಕ್ಕೆ ಅಂತ ನೋಡಿದ್ರು. ಅವಾಗ ವಿಕ್ರಮ್ ಇದನ್ನಲ್ಲ, ಅವನ್ ಬಂದ ನೋಡಿ, ಬಂದ ಶೈಲೋಕ ಏನ್ ಮಾಡ್ದ ಅಂದ್ರೆ ಆ ರೌಡಿಗಳ ಮುಷುಡಿಗೆ ಹಿಂಗೆ ಒಂದ್ ಹೊಡಿತೀಯಾ? ಆಮೇಲೆ ಹೇಳಿ ಹಿಂಗೆ ತಳ್ಬಿಟ್ಟ. ನೀನಾದೇನಾ?